ನಮಸ್ಕಾರ ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18 ನೀವು ನೋಡ್ತಿದ್ದೀರಾ ನ್ಯೂಸ್ 18 ನಾನು ನಿಖಿಲ್ ಜೋಶಿ ಈ ಬಾರಿಯ ಚುನಾವಣೆ ಇಡೀ ದೇಶದ ಗಮನವನ್ನ ಸೆಳೆದಿದೆ ಯಾಕಂದ್ರೆ ಕರ್ನಾಟಕ ಅನ್ನೋ ಕೆ ಇದೆಯಲ್ಲ ಇದೇ ಒಂದು ದೊಡ್ಡ ಫ್ಯಾಕ್ಟರ್ 2024 ರ ದೃಷ್ಟಿಯಿಂದ ಮುಂದಿನ ದಿನಗಳ ರಾಜಕೀಯ ವಲಯದಲ್ಲಿ ಆಗಬಹುದಾದಂತ ಬೆಳವಣಿಗೆಗಳು ಆಗಬಹುದಾದಂತ ಸಮೀಕರಣಗಳು ಅದರ ಅನಿವಾರ್ಯತೆ ಅವಶ್ಯಕತೆಯನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಯನ್ನ ಉಳಿಸಿಕೊಂಡಂತ ಆ ಒಂದು ಚುನಾವಣೆ ಅಂದ್ರೆ ಅದು ಕರ್ನಾಟಕ ಚುನಾವಣೆ ಹಾಗಾಗಿ ಅದು ಒಂದು ಕೆ ಫ್ಯಾಕ್ಟರ್ ಇಡೀ ದೇಶದ ದೃಷ್ಟಿಯಿಂದ ಮತ್ತೊಂದು ಕರ್ನಾಟಕದಲ್ಲಿ ಒಂದು ನಿರ್ಣಾಯಕ ನಿರ್ಧಾರವನ್ನ ಮತದಾರ ಮಾಡಬೇಕು ಅಂದ್ರೆ ಇದು ಯಾವ ಯಾವ ಪ್ರದೇಶಗಳಿಂದ ಸಾಧ್ಯ ದಕ್ಷಿಣ ಕನ್ನಡ ಅಂದಾಗ ಸಹಜವಾಗಿ ನಾವು ಅನ್ಕೊಳ್ತೀವಿ ಅದು ಬಿಜೆಪಿಯ ಭದ್ರಕೋಟೆ ಹಾಗಾಗಿ ಬಿಜೆಪಿಯ ಒಂದು ಮೇಲ್ಗೈ ಸಾಧಿಸುವಂತ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಕರ್ನಾಟಕ ಅಂತ ನೋಡಿದಾಗ ಇಲ್ಲಿ ತ್ರಿಕೋನ ಸ್ಪರ್ಧೆ ಕೆಲವೊಂದು ಕಡೆ ದ್ವಿಕೋನ ಸ್ಪರ್ಧೆ ಹಣಾಹಣಿ ಅಂತ ಇರೋದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಬಹುಮತ ಅಂತ ಒಂದು ಪಕ್ಷ ಸಾಧಿಸಬೇಕು ಪಡ್ಕೊಳ್ಬೇಕು ಅಂದ್ರೆ ಆ ಬಹುಮತದ ಸಾಧ್ಯತೆ ಇರೋದೇ ಈ ಎರಡು ವಿಶೇಷ ಪ್ರದೇಶಗಳಲ್ಲಿ ಅದೇ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರ್ ಕರ್ನಾಟಕ ಅದು ಮತ್ತೊಂದು ಅತಿ ದೊಡ್ಡ ಕೆ ಫ್ಯಾಕ್ಟರ್ಗಳಾಗಿ ಹೊರಹೊಮ್ಮಿರುವಂಥದ್ದು ಈ ಬಾರಿಯ ಚುನಾವಣೆಯ ನಿರ್ಧಾರ ನೇರ ನೇರ ಹೇಳಬೇಕು ಅಂದ್ರೆ ನಿಜವಾದ ಪೈಪೋಟಿಯ ಮೂಲಕ ತೀವ್ರವಾದ ಪೈಪೋಟಿಯ ಮೂಲಕ ಆಗ್ತಿರುವಂಥದ್ದು ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರ್ ಕರ್ನಾಟಕದಲ್ಲಿ ಒಟ್ಟು 97 ಸೀಟ್ಗಳು ಈ ಎರಡು ಪ್ರದೇಶಗಳಲ್ಲಿ ಇರುವಂಥದ್ದು ಹತ್ರತ್ರ ನಮ್ಮ ವಿಧಾನಸಭೆಯ ಅರ್ಧದಷ್ಟು ಸೀಟ್ಗಳು ಹತ್ರತ್ರ ಈ ಎರಡು ಪ್ರದೇಶಗಳಿಂದ ಬರುತ್ತೆ ಇನ್ಫ್ಯಾಕ್ಟ್ 97 ಸೀಟ್ಗಳಲ್ಲಿ 16 ರೀತಿಯ ಫ್ಯಾಕ್ಟರ್ಗಳು ಕೆಲಸ ಮಾಡ್ತಿರುವಂಥದ್ದು ಒಂದು ಜಾತಿ ಇನ್ನೊಂದು ಜನಸಂಖ್ಯೆ ಇನ್ನೊಂದು ಪ್ರಾದೇಶಿಕ ವಿಷಯಗಳು ಪ್ರಾದೇಶಿಕ ಸ್ಥಳೀಯ ನಾಯಕತ್ವ ಇದೆಲ್ಲ ಮತ್ತೆ ಹಲವಾರು ಆಯಾಮಗಳಲ್ಲಿ ಚುನಾವಣೆಯ ಒಂದು ಅಬ್ಬರದ ಪ್ರಚಾರದ ಅಭಿಯಾನ ಕೂಡ ನಡೀತಿರುವಂಥದ್ದು ಇದು ಮತದಾರನ ಮನಸ್ಥಿತಿ ಮೇಲೆ ಮತದಾನದ ಪ್ರಕ್ರಿಯೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದರ ಮೂಲಕ ಕೆ ಫ್ಯಾಕ್ಟರ್ ಈ ಬಾರಿಯ ಕರ್ನಾಟಕ ಚುನಾವಣೆಯಲ್ಲಿ ಯಾವ ರೀತಿಯ ಒಂದು ಪ್ರಭಾವ ಪಾತ್ರವನ್ನು ನಿಭಾಯಿಸುತ್ತೆ ಬೀರುತ್ತೆ ಅನ್ನೋದು ಈ ಒಂದು ವಿಶೇಷ ಕಾರ್ಯಕ್ರಮದ ಉದ್ದೇಶ ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮದಲ್ಲಿ ನಾನು ಮತ್ತೊಂದಷ್ಟು ಡೀಟೇಲ್ಸ್ ಕೊಡೋದಕ್ಕೂ ಮುನ್ನ ನನ್ನ ಜೊತೆ ಇರುವಂಥ ಅತಿಥಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೀನಿ ನನ್ನ ಜೊತೆ ಇದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿ ಹಾಗೂ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಅಡ್ವೈಸರ್ ಎಡಿಟೋರಿಯಲ್ ಬೋರ್ಡ್ ಸೌತ್ ಡಿ ಪಿ ಸತೀಶ್ ಅವರು ನಮಸ್ಕಾರ ಡಿ ಪಿ ಸತೀಶ್ ಅವರೇ ಸ್ವಾಗತ ಇನ್ಫ್ಯಾಕ್ಟ್ ಇದು ಇಟ್ಸ್ ಅ ಗ್ರೇಟ್ ಡೇ ಯಾಕಂದ್ರೆ ರಾಜಕಾರಣವನ್ನು ಬಹಳ ಹತ್ತಿರದಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸ್ಥಾನಮಾನಗಳಿಂದ ಗಮನಿಸಿ ತಮ್ಮದೇ ಆದ ವಿಶೇಷ ಅನುಭವವನ್ನು ಪಡ್ಕೊಂಡು ಅದೇ ಅನುಭವವನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ ಮಾಜಿ ಅಡ್ವೈಸರ್ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದಾರೆ ಲೇಖಕರು ಕೂಡ ಇವತ್ತಿನ ದಿನ ಒಬ್ಬ ಇಂಡಿಪೆಂಡೆಂಟ್ ರಾಜಕೀಯ ವಿಶ್ಲೇಷಕರಾಗಿ ನನ್ನ ಜೊತೆ ಇದ್ದಾರೆ ಸುಧೀಂದ್ರ ಕುಲಕರ್ಣಿ ಅವರು ಸರ್ ಮೆನಿ ಥ್ಯಾಂಕ್ಸ್ ನಿಮ್ಮ ಸಮಯಕ್ಕಾಗಿ ನೀವು ಈ ನಮ್ಮೂರಿಗೆ ಬಂದಿರುವಂಥದ್ದು ಇನ್ಫ್ಯಾಕ್ಟ್ ನಿಮ್ಮೂರಿಗೆ ನೀವು ವಾಪಸ್ ಬಂದಿರುವಂಥದ್ದು ಪ್ಲಸ್ ನಾವು ಈ ಕಾರ್ಯಕ್ರಮ ಮಾಡ್ತಿರುವಂಥದ್ದು ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಆಲ್ಸೋ ನಮಗನ್ನಿಸ್ತು ಸ್ಥಳೀಯವಾಗಿ ನಾವು ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದ ಜನರಿಂದಾನೇ ಮಾತನ್ನು ಪಡ್ಕೊಳ್ಳಲಿಲ್ಲ ಅಂದರೆ ಅಲ್ಲಿನ ಭಾವನೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿಧಿಸಲಿಲ್ಲ ಅಂದರೆ ಹೇಗೆ ಅಲ್ಲಿನ ವರದಿಗಾರಿಕೆಯಲ್ಲಿ ತಮ್ಮದೇ ಆದ ಅನುಭವವನ್ನು ಪಡೆದು ದಶಕಗಳ ಗಟ್ಟಲೆ ಪತ್ರಕರ್ತರಾಗಿ ಕೆಲಸ ಮಾಡಿ ಅಲ್ಲಿನ ಆಗುಹೋಗುಗಳು ವಿಷಯಗಳ ಆಳ ಅಗಲವನ್ನು ತಮ್ಮದೇ ಆದ ವಿಶೇಷ ಆಸಕ್ತಿಯಿಂದ ಪಡ್ಕೊಂಡಿರುವಂಥ ಇಬ್ಬರು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇರುವಂಥದ್ದು ಕಲ್ಯಾಣ ಕರ್ನಾಟಕದ ವಿಷಯಗಳನ್ನು ಮಾತಾಡಲಿಕ್ಕೆ ನನ್ನ ಜೊತೆ ಶಿವಾನಂದನ್ ಅವರಿದ್ದಾರೆ ಹಿರಿಯ ಪತ್ರಕರ್ತರಾಗಿ ಇವತ್ತು ನಮ್ಮ ಜೊತೆ ಇರ್ತಾರೆ ಸಂಗಮೇಶ್ ಮೆಣಸಿನ್ಕಾಯಿ ಅವರು ಕಿತ್ತೂರು ಕರ್ನಾಟಕದ ವಿಷಯಗಳನ್ನ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಗಮೇಶ್ ಮೆಣಸಿನ್ಕಾಯಿ ಅವರಿದ್ದಾರೆ ನಮಸ್ಕಾರ ಸಂಗಮೇಶ್ ಅವರೇ ಶಿವಾನಂದನ್ ಅವರೇ ನಿಮ್ಮ ಸಹನೆಯನ್ನು ಕೋರ್ತೇನೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ವೆರಿ ಕ್ವಿಕ್ಲಿ ನನ್ನ ವೀಕ್ಷಕರ ಒಂದು ತಿಳುವಳಿಕೆಗಾಗಿ ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರೋದೆ ಮತ್ತೆ ನೆನಪಿಗಾಗಿ ಒಂದಷ್ಟು ವಿಷಯಗಳ ಉಲ್ಲೇಖವನ್ನು ಮಾಡ್ತಾ ಹೋಗ್ತೇನೆ ಇಲ್ಲಿಗೆ ನೀವು ನೋಡ್ತಿದ್ದೀರಿ ಟೋಟಲ್ಲು 41 ಸೀಟು ಕಿತ್ತೂರು ಕಲ್ಯಾಣ ಕರ್ನಾಟಕ ಕಿತ್ತೂರಿನಲ್ಲಿ 56 ಟೋಟಲ್ 97 ನಂತರ ಈ ಪಾರ್ಟಿ ವೈಸ್ ಯಾವ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಹೊಂದಿದೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವು ನೋಡ್ಬೋದು 17-24 ಇದರ ಮೂಲಕ ನಮಗೆ ಗೊತ್ತಿದೆ ಇಲ್ಲಿ ಮೂರು ಪಕ್ಷಗಳ ಒಂದು ಪ್ರಭಾವ ಇದೆ ಒಬ್ಬರ ಪ್ರಭಾವ ಜಾಸ್ತಿ ಇರ್ಬೋದು ಒಬ್ಬರದ್ದು ಕಮ್ಮಿ ಇರ್ಬೋದು ಬಟ್ 17-24 ಇವತ್ತಿಗೆ ಇರುವಂಥದ್ದು
ಕಿತ್ತೂರು ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ 56 ಸೀಟ್ಗಳ ಪೈಕಿ 38 ಬಿಜೆಪಿ ಇದೆ, 17 ಕಾಂಗ್ರೆಸ್, 1 ಜೆಡಿಎಸ್. ಇದರ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿಯ ಒಂದು ಪ್ರಭಾವ ಕಿತ್ತೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು. ಅದು ಯಾಕೆ ಅಂತ ನಾವು ನೋಡಿದಾಗ ಒಂದು ಜಾತಿಯ ಸಂಖ್ಯಾಬಲದ ಮೂಲಕ ಪಕ್ಷಕ್ಕೆ ಸಿಗ್ತಿರುವಂತಹ ಬೆಂಬಲ, ಈ ಬೆಂಬಲದ ಮೂಲಕ ಸಾಧಿಸಿರುವಂತಹ ಈ ಮೇಲುಗೈ 38-17-1. ಇನ್ನ ಜನಸಂಖ್ಯೆ ಅಂತ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕದ್ದು ಶೇಕಡಾವಾರು, ಲಿಂಗಾಯತ ಸಮುದಾಯದ ಪ್ರಮಾಣ ಶೇಕಡಾವಾರು 34%, SC/ST 22%, ಕುರುಬ 10%, ಮುಸ್ಲಿಂ ಸಮುದಾಯ 9% ನಲ್ಲಿ ಉಪಸ್ಥಿತ. ಇದು ಕಲ್ಯಾಣ ಕರ್ನಾಟಕದ ದೊಡ್ಡ ದೊಡ್ಡ ಜಾತಿಗಳ ಒಂದು ಶೇಕಡಾವಾರು ಪ್ರಾತಿನಿಧ್ಯ. ಅದೇ ರೀತಿ ಕಿತ್ತೂರು ಕರ್ನಾಟಕದ ನಾವು ನೋಡೋದಾದ್ರೆ ಲಿಂಗಾಯತ ಸಮುದಾಯ 28.25%, SC/ST 20%, ಕುರುಬ ಸಮುದಾಯ 9%, ಮುಸ್ಲಿಂ ಸಮುದಾಯ 13%. ಮತ್ತೊಮ್ಮೆ ಇಲ್ಲಿ ನಮಗೆ ಕಾಣಕ್ಕೆ ಸಿಗೋದು ಲಿಂಗಾಯತ ಸಮುದಾಯ ಎರಡೂ ಕ್ಷೇತ್ರಗಳಲ್ಲಿ ಗಣನೀಯವಾದ ಜನಸಂಖ್ಯೆಯನ್ನು ಹೊಂದಿದೆ. ಇದರ ಮೂಲಕ ಮತದಾನ ಅನ್ನೋದು ಈ ಬಾರಿ ಹೇಗಾಗುತ್ತೆ, ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಒಂದಷ್ಟು ಸರ್ಕಾರದ ಮಟ್ಟದ ನಿರ್ಧಾರಗಳು, ಮುಂದಿನ ದಿನಗಳಲ್ಲಿ ಬರಲಿರುವ ಚುನಾವಣೆಯ ಮೇಲೆ, ಮತದಾನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರೋದಿದೆ, ಇದು ಮತ್ತೊಂದು ಭಾಗ. ಇಲ್ಲಿವರೆಗೂ ಟಿಕೆಟ್ ನ ಹಂಚಿಕೆ ಏನಾಗಿದೆ, ಅಭ್ಯರ್ಥಿಗಳ ಆಯ್ಕೆ ಏನಾಗಿದೆ, ಅದರಲ್ಲಿ ಪ್ರಾತಿನಿಧ್ಯ ಅನ್ನೋದು ಯಾವ ಸಮುದಾಯಕ್ಕೆ ಹೇಗೆ ಸಿಕ್ಕಿದೆ, ಇದು ಕೂಡ ಮತದಾನದ ಮೇಲೆ ಪ್ರಭಾವ ಬೀರುವಂತಹ ವಿಷಯ. ಹಾಗಾಗಿ ನಾವು ಜಾತಿವಾರು ಯಾವ ಪಕ್ಷ ಯಾವ ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನ ಕೊಟ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಲಿಂಗಾಯತ ಸಮುದಾಯದಿಂದ 14%, ಕಾಂಗ್ರೆಸ್ ಅವರು ಕೊಟ್ಟಿರುವಂಥದ್ದು 13%, ಬಿಜೆಪಿನಲ್ಲಿ 14%, JDSನಲ್ಲೂ 14%, SC/ST ಸಮುದಾಯಗಳಿಂದ 13 ಅಭ್ಯರ್ಥಿಗಳಿಗೆ ಬಿಜೆಪಿ ಕೊಟ್ಟರೆ ಕಾಂಗ್ರೆಸ್ 19, JDS 13. ಇದು ಕಲ್ಯಾಣ ಕರ್ನಾಟಕದ ಈ ಬಾರಿಯ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯ ಮೂಲಕ ನಾವು ಕಂಡಂಥ ಜಾತಿವಾರು ಪ್ರಾತಿನಿಧ್ಯ. ಮುಸ್ಲಿಂ ಸಮುದಾಯಕ್ಕೂ ಬಿಜೆಪಿ 1, ಕಾಂಗ್ರೆಸ್ 4, JDS 2, ಕುರುಬ ಸಮುದಾಯಕ್ಕೆ ಬಿಜೆಪಿ 2, ಕಾಂಗ್ರೆಸ್ 1, JDS 1. ಇದು ಕಲ್ಯಾಣ ಕರ್ನಾಟಕದಲ್ಲಿ ಜಾತಿವಾರು ಪ್ರಾತಿನಿಧ್ಯ ಅಭ್ಯರ್ಥಿ ಆಯ್ಕೆಯ ಮೂಲಕ. ಕಿತ್ತೂರು ಕರ್ನಾಟಕ ಟಿಕೆಟ್ ಹಂಚಿಕೆ ಹೇಗಾಯಿತು, ಜಾತಿ ಲೆಕ್ಕಾಚಾರ, ಬಿಜೆಪಿ ಕಾಂಗ್ರೆಸ್ JDS ನಡುವೆ ಲಿಂಗಾಯತ ಸಮುದಾಯದಿಂದ ಬಿಜೆಪಿ 37 ಜನರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ 27 ಜನರಿಗೆ ಟಿಕೆಟ್ ಕೊಟ್ಟಿರುತ್ತೆ, JDS 14, SC/ST ಸಮುದಾಯದಿಂದ ಬಿಜೆಪಿ 10 ಜನಕ್ಕೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ 9, JDS 5. ಇದು ಕಿತ್ತೂರು ಕರ್ನಾಟಕದ ಅಭ್ಯರ್ಥಿ ಆಯ್ಕೆಯ ಮೂಲಕ ಅವಕಾಶ ಮಾಡಿಕೊಟ್ಟಿರುವಂತಹ ಜಾತಿವಾರು ಪ್ರಾತಿನಿಧ್ಯದ ಅಂಕಿಅಂಶಗಳು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಕಿತ್ತೂರು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದಿಂದ ಬಿಜೆಪಿಯಿಂದ ಯಾರೂ ಟಿಕೆಟ್ ಪಡ್ಕೊಂಡಿಲ್ಲ, ಕಾಂಗ್ರೆಸ್ಸಿಂದ 2, JDSಯಿಂದ 3, ಕುರುಬ ಸಮುದಾಯದಿಂದ ಬಿಜೆಪಿ 10 ಜನ, ಕಾಂಗ್ರೆಸ್ 5, JDS 15. ಇದು ಜಾತಿವಾರು ಪ್ರಾತಿನಿಧ್ಯ ಅಭ್ಯರ್ಥಿ ಆಯ್ಕೆಯ ಮೂಲಕ ಕಿತ್ತೂರು ಕರ್ನಾಟಕದ ಸಂಖ್ಯೆಯನ್ನು ನೀವು ನೋಡ್ತಿದ್ದೀರಿ. ಇನ್ನು ಈ ಕ್ಷೇತ್ರಗಳಲ್ಲಿ ನಾವು ಹೇಳ್ತಿದ್ದೀವಲ್ಲ, ಈ ಕ್ಷೇತ್ರಗಳು ಒಂದು ನಿರ್ಣಾಯಕ ಪಾತ್ರವನ್ನು ನಿಭಾಯಿಸುತ್ತೆ. ಹೇಗೆ ನಿಭಾಯಿಸುತ್ತೆ, ಅಲ್ಲಿನ ಸ್ಥಳೀಯ ನಾಯಕರ ಮೂಲಕ ಮತದಾನವನ್ನು ಪ್ರಭಾವಿಸುವಂಥ ಸಾಧ್ಯತೆಯನ್ನು, ಶಕ್ತಿಯನ್ನು ಕಾಪಾಡಿಕೊಂಡಂಥ ನಾಯಕರ ಮೂಲಕ. ಹಾಗಾದರೆ ಈ ಕ್ಷೇತ್ರಗಳ, ಈ ಪ್ರದೇಶಗಳ ಪ್ರಭಾವಿ ನಾಯಕರ ಒಂದು ಪಟ್ಟಿ, ಬಹುಶಃ ಮತ್ತಷ್ಟು ಹೆಸರುಗಳಿರ್ಬೋದು, ನಾವು ಕೆಲವೊಂದು ಹೆಸರನ್ನ ಇಲ್ಲಿ ಬಿಟ್ಟಿರ್ಬೋದು, ತಪ್ಪಾಗಿ ಭಾವಿಸ್ಬಾರ್ದು. ನಾವು ಕಲ್ಯಾಣ ಕರ್ನಾಟಕದ ಪ್ರಭಾವಿ ನಾಯಕರು ಅಂತ ನೋಡೋದಾದರೆ ಅಫ್ಕೋರ್ಸ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ದಾರೆ, ಅವರ ಪುತ್ರರಾದ ಪ್ರಿಯಾಂಕ್ ಖರ್ಗೆ ಅವರು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಈಶ್ವರ್ ಖಂಡ್ರೆ ಅವರು, ಬಾಬುರಾವ್ ಚಿಂಚನ್ಸೂರ್ ಅವರು, ಅವರು ಈಗಷ್ಟೇ ಕಾಂಗ್ರೆಸ್ BJPಯಿಂದ ಮತ್ತೆ ವಾಪಸ್ ಕಾಂಗ್ರೆಸ್ ಸೇರಿರುವಂಥದ್ದು, ಪ್ರಬಲ ಸಮುದಾಯ ಕೋಳಿ ಸಮಾಜ, ಕೋಳಿ ಸಮಾಜದ ಮತದಾನ ಕ್ರೋಢೀಕರಣ ಆಗೋದಲ್ಲಿ ಅದು ಯಾವ ಪಕ್ಷಕ್ಕೆ ಅನುಕೂಲ, ಸಹಜವಾಗಿ ಇವತ್ತಿಗೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಊಹೆ ಮಾಡೋದು ಬೇಕಾಗಿಲ್ಲ. ಮುಂದೆ ಅದೇ ರೀತಿ BJPಯಲ್ಲಿ ನಾವು ನೋಡೋದಾದ್ರೆ ಅವರು 3 ಜನ ಕಾಂಗ್ರೆಸ್ ಪಕ್ಷದ ಪ್ರಭಾವಿಗಳು, ಬಿಜೆಪಿಯಿಂದ ಶ್ರೀರಾಮುಲು ಅವರು ಈ ಬಾರಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಯಾದಗಿರಿಯ ಸುರಾಪುರದ ರಾಜುಗೌಡರು, ನರಸಿಂಹ ನಾಯಕ್ ರಾಜುಗೌಡರು ಇದ್ದಾರೆ, ಅವರು ಕೂಡ ಪ್ರಭಾವಿ ನಾಯಕರು. ಅಂದರೆ ತಮ್ಮ ತಮ್ಮ ಜಿಲ್ಲೆಗೆ
ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಭಾವ ಹೊಂದಿರುವಂಥ ನಾಯಕರಲ್ಲಿ ಮಲ್ಲಿಕಯ್ಯ ಗುತ್ತೇದಾರ್ ಕೂಡ ಒಬ್ಬರು, ಶಿವನಗೌಡ ನಾಯಕ್ ಕೂಡ ಒಬ್ಬರು, ಒಬ್ಬರು ಎಸ್ ಟಿ ಸಮುದಾಯದವರು. ಗುತ್ತೇದಾರ್ ಅವರಿಗೆ ಈ ಬಾರಿ ಬಂಡಾಯದ ಬಿಸಿ ತಾಕ್ತಿದ್ರೂ ಕೂಡ ಈ ಸಂದರ್ಭದಲ್ಲಿ ಗೆಲ್ಲೋ ಅಂತ ಒಂದು ಆಶ್ವಾಸನೆಯನ್ನು ಅವರಂತೂ ಜನರಲ್ಲಿ ಮೂಡಿಸಿರುವಂತಿದೆ. ಹಾಗಾದರೆ ಅವರು ಬಿಜೆಪಿಯ ಸೀಟ್ ಟ್ಯಾಲಿಗೆ ಯಾವ ರೀತಿ ಆ್ಯಡ್ ಮಾಡ್ತಾರೆ? ಇದೆಲ್ಲದರ ನಡುವೆ ಕುರುಬ ಸಮುದಾಯದ ನಾಯಕ ಕಲ್ಯಾಣ ಕರ್ನಾಟಕದಲ್ಲಿ 4 ಸೀಟ್ಗಳೇನು ಜೆ ಡಿ ಎಸ್ ಗೆದ್ದಿತ್ತು, ನಿರಂತರವಾಗಿ ಸತತವಾಗಿ ಗೆದ್ಕೊಂಡು ಬಂದಿರುವಂಥ ಆ ಒಂದು ಕ್ಷೇತ್ರ ಬೀದರ್ ಸೌತ್, ಅದರಿಂದ ಬಂಡಪ್ಪ ಕಾಶೆಂಪೂರ್ ಅವರು. ಸೊ ಹೀಗೆ ಪ್ರಭಾವಿ ನಾಯಕರು ಕಲ್ಯಾಣ ಕರ್ನಾಟಕದನ್ನು ನಾವು ನೋಡಿದ್ದೇವೆ. ಜನಾರ್ದನ್ ರೆಡ್ಡಿ ಅವರ ವಿಷಯವನ್ನು ನಾವು ಉಲ್ಲೇಖ ಮಾಡ್ದೇನೆ ಕಲ್ಯಾಣ ಕರ್ನಾಟಕದಿಂದ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆದು ಅತಿ ಹೆಚ್ಚು ಗಮನವನ್ನು ಕೊಡೋದ್ರ ಮೂಲಕ ಬಿಜೆಪಿಗೆ ತೊಂದರೆ ಮಾಡ್ತಾರೋ, ಕಾಂಗ್ರೆಸ್ಸಿಗೆ ತೊಂದರೆ ಮಾಡ್ತಾರೋ ಅನ್ನೋ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಒಂದು ಸ್ಪರ್ಧೆ ಏನಿದೆ ಈ ಬಾರಿ ಗಂಗಾವತಿಯಿಂದ, ಮತ್ತು ಅವರ ಒಂದು ಪಕ್ಷದ ಕಾರ್ಯವೈಖರಿ ಕಾರ್ಯವ್ಯಾಪ್ತಿ ಕಲ್ಯಾಣ ಕರ್ನಾಟಕ ಆಗಿರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕ ಕಲ್ಯಾಣ ಪ್ರಜಾಪಕ್ಷ ಏನಿದೆ, KRPP ಏನು ಮಾಡಿದ್ದಾರೆ, ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಬೇರೆ ಪಕ್ಷಗಳ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ. ಮುಂದೆ ಇನ್ನು ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕರ ಪಟ್ಟಿ. ಕಿತ್ತೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾಯತ ನಾಯಕರು ಇರೋದು, ಅತಿ ಹೆಚ್ಚು ಲಿಂಗಾಯತ ಜನಸಂಖ್ಯೆ ಕೂಡ ಇರೋದ್ರಿಂದ ಈ ಒಂದು ಪ್ರಭಾವ ಪಟ್ಟಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲನೇದಾಗಿ ಅಫ್ಕೋರ್ಸ್ ಶಿಗ್ಗಾವಿಯ ಶಾಸಕರು, ಹಾವೇರಿ ಜಿಲ್ಲೆಯಿಂದ ಬರುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಮುರುಗೇಶ್ ನಿರಾಣಿ ಇಬ್ಬರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವರು. ಇಬ್ಬರು ಪಂಚಮಸಾಲಿ ಸಮುದಾಯದ ಆ ಕಡೆ ಈ ಕಡೆ ಇದ್ದರೂ ಕೂಡ ಲಿಂಗಾಯತ ಸಮುದಾಯ ಅಂತ ಬಂದಾಗ ಆ ನಾಯಕರ ಹೆಸರನ್ನು ನಾವು ಉಲ್ಲೇಖ ಮಾಡಬೇಕಾಗ್ತದೆ. ಮುಂದೆ ರಮೇಶ್ ಜಾರಕಿಹೊಳಿ ಮತ್ತು ಗೋವಿಂದ ಕಾರಜೋಳ, ಒಬ್ಬರು ವಾಲ್ಮೀಕಿ ಸಮುದಾಯದವರು, ಮತ್ತೊಬ್ಬರು ಎಸ್ ಸಿ ನಾಯಕರಿದ್ದಾರೆ, ಒಬ್ಬರು ಎಸ್ ಟಿ, ಒಬ್ಬರು ಎಸ್ ಸಿ ನಾಯಕರು, ಒಬ್ಬರು ಮುಧೋಳದಿಂದ, ಇನ್ನೊಬ್ಬರು ಗೋಕಾಕ್ನಿಂದ. ಇವರ ಪ್ರಭಾವ ನಾವು ಹೆಚ್ಚಿನ ವಿವರದ ಮೂಲಕ ಏನು ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮಗೆ ಗೊತ್ತೇ ಇದೆ, ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ರಮೇಶ್ ಜಾರಕಿಹೊಳಿ ಮತ್ತು ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಅವರಿಗೆ ಟಿಕೆಟ್ ಸಿಗಲ್ವೇನೋ ಅನ್ನೋ ಪರಿಸ್ಥಿತಿ ಇತ್ತು, ಬಟ್ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಅದೇ ರೀತಿ ಎಂ ಬಿ ಪಾಟೀಲ್ ಅವರು ವಿಜಯಪುರ ಬಬಲೇಶ್ವರ, ಸತೀಶ್ ಜಾರಕಿಹೊಳಿ ಅವರು ಸಹೋದರ ರಮೇಶ್ ಜಾರಕಿಹೊಳಿ ಅವರದು ಎಸ್ ಟಿ ಸಮುದಾಯ, ಯಮಕನ ಮರಡಿ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಗೇನ್ ಪಂಚಮಸಾಲಿ ಎಸ್ ಟಿ, ಮತ್ತು ಮತ್ತೊಬ್ಬರು ಲಿಂಗಾಯತ ನಾಯಕರು. ಅಗೇನ್ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಪ್ರಭಾವಿ ನಾಯಕರ ಪಟ್ಟಿಯಲ್ಲೂ ಕೂಡ ಲಿಂಗಾಯತ ನಾಯಕರ ಒಂದು ಮೇಲುಗೈಯನ್ನು ನಾವು ಗಮನಿಸಬಹುದಾಗಿದೆ. ಮುಂದೆ ಅಫ್ಕೋರ್ಸ್ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ, ಇತ್ತೀಚಿನ ದಿನಗಳ ಬೆಳವಣಿಗೆಯ ನಂತರ ಇವರು ಪಕ್ಷವನ್ನು ಬಿಟ್ಟು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಸ್ಥಳೀಯವಾಗಿ ಅಟ್ಲೀಸ್ಟ್ ತಮ್ಮದೇ ಆದ ಒಂದು ಪ್ರಭಾವವನ್ನು ಹೊಂದಿರುವಂಥ ಈ ಇಬ್ಬರ ನಾಯಕರ ಪಾತ್ರ ಪ್ರಭಾವ ಕಾಂಗ್ರೆಸ್ಸಿನ ಮೇಲೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲವನ್ನು ಕಾಪಾಡಿಕೊಂಡು ಮುಂದೆ ಹೊರಟಿದ್ದಾರೆ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಇಬ್ಬರು ಲಿಂಗಾಯತ ಸಮುದಾಯದ ನಾಯಕರು, ಒಬ್ಬರು ಬಣಜಿಗರು, ಒಬ್ಬರು ಗಾಣಿಗರು. ಬಣಜಿಗರ ಒಂದು ಮತದಾನ ಯಾವ ರೀತಿ ಬದಲಾವಣೆ ಆಗಬಹುದು ಅಥವಾ ಅದನ್ನು ಆಗಿಸೋದ್ರಲ್ಲಿ ಶೆಟ್ಟರ್ ಅವರ ಪಾತ್ರ ಏನು, ಗಾಣಿಗರು ಅಂತ ಬಂದಾಗ ಬೆಳಗಾವಿ, ವಿಜಯಪುರ ಈ ಎರಡು ಜಿಲ್ಲೆಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾನವನ್ನು ಮಾಡುವಂಥ ಅಥವಾ ಆ ಸೋಲು ಗೆಲುವು ಆ ನಡುವಿನ ಅಂತರದ ಮತದಾನವನ್ನು ಮಾಡೋದ್ರ ಮೂಲಕ ಫಲಿತಾಂಶವನ್ನೇ ಪ್ರಭಾವಿಸುವಂಥ ಸಾಧ್ಯತೆ ಗಾಣಿಗ ಸಮುದಾಯಕ್ಕೂ ಇರುವಂಥದ್ದು. ನೆಕ್ಸ್ಟ್, ಇಲ್ಲಿವರೆಗೂ ನಾವು ಹೇಳ್ತಾ ಬಂದಿದ್ದೀವಲ್ಲ ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಪಕ್ಷಾಂತರ, ಹಾಗೆ ಹೀಗೆ ಈ ಒಂದು ಆಪರೇಷನ್ ಮತ್ತು ಪಕ್ಷಾಂತರದ ನಿಜವಾದ ಎಫೆಕ್ಟ್ ನಮಗೆ ಈ ಎರಡು ಪ್ರದೇಶಗಳಲ್ಲಿ ಕಾಣ್ತಾ ಇದೆ. ಮತ್ತೊಮ್ಮೆ ಅದಕ್ಕೆ ಹೇಳಿದ್ದು ಕೆ ಫ್ಯಾಕ್ಟರ್ ಹೇಗೆಲ್ಲ ಕೆಲಸ ಮಾಡುತ್ತೆ ಈ ಚುನಾವಣೆಯಲ್ಲಿ, ಕರ್ನಾಟಕ ಚುನಾವಣೆಯಲ್ಲಿ. ಯಾರ್ಯಾರು ಪಕ್ಷವನ್ನು ಬಿಟ್ಟರು, ಮಲ್ಲಿಕಯ್ಯ ಗುತ್ತೇದಾರ್ ಅವರು ಕಾಂಗ್ರೆಸ್ಸಲ್ಲಿದ್ದವರು ಬಿಜೆಪಿಗೆ ಬಂದರು, ಇವತ್ತಿಗೂ ಬಿಜೆಪಿನಲ್ಲೇ ಉಳ್ಕೊಂಡಿದ್ದಾರೆ, ಅಫ್ಜಲ್ಪುರ ಕ್ಷೇತ್ರದಿಂದ ಸ್ಪರ್ಧಿ ಇದ್ದಾರೆ, ಗೆಲುವಿನ ಸಾಧ್ಯತೆಯನ್ನು ಕಾಪಾಡಿಕೊಂಡು ಮುಂದೆ ಹೊರಟಿದ್ದಾರೆ, ಬಂಡಾಯದ ಬಿಸಿಯನ್ನು ಕೂಡ ಎದುರಿಸ್ತಿದ್ದಾರೆ. ನೆಕ್ಸ್ಟ್, ಬಾಬುರಾವ್ ಚಿಂಚನಸೂರು ಅವರು ಕಾಂಗ್ರೆಸ್ಸಿಂದ ಬಿಜೆಪಿ, ಈಗ ಬಿಜೆಪಿಯಿಂದ ಬ್ಯಾಕ್ ಟು ಕಾಂಗ್ರೆಸ್. ಇವರು ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಚಿತ್ತಾಪುರ, ಗುರುಮಿಟ್ಕಲ್ ಮತ್ತು ಸುತ್ತಮುತ್ತ ಕೆಲವು ಪ್ರದೇಶಗಳು ಕ್ಷೇತ್ರಗಳಲ್ಲಿ ಒಂದು ಹೊಸ ಹೋಪ್ ಮೂಡಿಸಿದ್ದಾರೆ. ಯಾಕಂದರೆ ಕೋಲಿ ಸಮಾಜ ಈ ಎಲ್ಲ ಕ್ಷೇತ್ರಗಳಲ್ಲೂ ಉಪಸ್ಥಿತರಿರೋದ್ರಿಂದ ಅವರ ಮತದಾನ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಒಂದು ಸಕಾರಾತ್ಮಕ ಕೊಡುಗೆಯನ್ನು ಕೊಡ್ಬೋದು ಅವ್ರು ಯಾರ ಪರವಾಗಿ ಮತ ಚಲಾವಣೆ ಮಾಡ್ತಾರೋ ಅವರಿಗೆ. ನೆಕ್ಸ್ಟ್, ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಾರೆ, ಬಿಜೆಪಿಯಲ್ಲೇ ಇದ್ದಾರೆ ಇವತ್ತು. ಅವರು ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ಒಂದು ಅಥಣಿ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ,
ಗೆಲುವನ್ನು ಸಾಧಿಸೋದ್ರ ಮೂಲಕ ಬೆಳಗಾವಿಯಲ್ಲಿ ತಮ್ಮ ಮತ್ತು ತಮ್ಮ ಕುಟುಂಬದ ಪ್ರಭಾವವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಪ್ರತಿದಿನ ಒಂದು ಸರ್ಕಸ್. ವಿಶ್ವನಾಥ್ ಪಾಟೀಲ್, ವಿಶ್ವನಾಥ್ ಪಾಟೀಲ್ ಈಗಷ್ಟೇ ಅವರು ಯಡಿಯೂರಪ್ಪನವ್ರ ಆಪ್ತರು ಅಂತ ಗುರುತಿಸ್ಕೊಂಡಿದ್ದಾರೆ. ಆದರೆ ಈಗ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹೋದರು, ಯಾಕಂದ್ರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಈ ರೀತಿಯ ಪಕ್ಷಾಂತರಗಳಿಂದ ಮತ ಕೂಡ ಪಕ್ಷಾಂತರ ಆಗುತ್ತಾ ಅಥವಾ ಅದು ಕೇವಲ ನಾಯಕರಿಗೆ ಮಾತ್ರ ಸೀಮಿತ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಮೇ 13ಕ್ಕೆ ಸಿಗೋದಿದೆ ಉತ್ತರ. ವಿಶ್ವನಾಥ್ ಪಾಟೀಲ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿರುವಂಥದ್ದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಮುಂದೋಗ್ಬೋದು. ಲಕ್ಷ್ಮಣ್ ಸವದಿ, ಅಗೇನ್ ಬಿಜೆಪಿಯಿಂದ ಕಾಂಗ್ರೆಸ್ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ, ಸಾಕಷ್ಟು ಚರ್ಚೆಯಲ್ಲೂ ಮಾಹಿತಿಯನ್ನು ಹೊರಕೊಟ್ಟಿದ್ದೇವೆ. ನೆಕ್ಸ್ಟ್ ಮಂಜುನಾಥ್ ಕುನ್ನೂರ್, ಈ ರೀತಿಯ ನಾಯಕರು ಬಂದಾಗ ಈ ಬಾರಿಯ ಚುನಾವಣೆಯಲ್ಲಿರುವಂಥ ಒಂದು ತೀವ್ರವಾದ ಪೈಪೋಟಿ, 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ 5-10,000 ಅಂತರ ಇರುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಇಂಥ ನಾಯಕರು ಬಂದಾಗ ಆ ಒಂದು ಡಿಫ್ರೆನ್ಸ್ ವ್ಯಾಲ್ಯೂ ಏನಿದೆ ಅದನ್ನು ಇವರು ತಮ್ಮ ಜೊತೆ ತಾವು ತರ್ತಾರಾ? ಇದರಿಂದ ನಿಜವಾಗ್ಲೂ ಅವರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಆ ಪಕ್ಷಕ್ಕೆ ಅನುಕೂಲ ಆಗುತ್ತಾ? ಪ್ರಶ್ನೆ. ಇನ್ನು ಬಿ ಸಿ ಪಾಟೀಲ್, ಅವರು ಸ್ಥಳೀಯವಾಗಿ ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದಾರೆ. ಅವರು ಇದಕ್ಕೂ ಹಿಂದೆ ಬಿಜೆಪಿಯಿಂದನೂ ಗೆದ್ದಿದ್ದಾರೆ, ಕಾಂಗ್ರೆಸ್ಸಿಂದನೂ ಗೆದ್ದಿದ್ದಾರೆ. ಅಲ್ಲಿಗೆ ಒಂದು ಪಾಯಿಂಟ್ ಸಾಬೀತಾಗುತ್ತೆ ಏನಂದರೆ ಅವರು ಸ್ಥಳೀಯ ನಾಯಕತ್ವದ ಆಧಾರದ ಮೇಲೆ ಹೋಗ್ತಿರುವಂಥದ್ದು. ಪಕ್ಷದ ಚಿಹ್ನೆ ಯಾವುದೇ ಆದ್ರೂ ಗೆಲುವಿನ ಸಾಧ್ಯತೆಯನ್ನು ಅವ್ರು ಕಾಪಾಡ್ಕೊಳ್ತಾರೆ. ಆದರೆ ಈ ಬಾರಿ ಆ ರೀತಿ ಇಲ್ಲ. ಯು ಬಿ ಬಣಕರ್ ಅವರು ಯಡಿಯೂರಪ್ಪನವ್ರ ಆಪ್ತರು, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಟಿಕೆಟ್ ನಿರಾಕರಣೆಯ ನಿರಾಸೆಯನ್ನು ಎದುರಿಸಿದಂಥ ಅವರು ಇವತ್ತು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದಾರೆ. ಹಾಗಾದರೆ ಈ ಬಾರಿ ಅಷ್ಟು ಈಸಿ ಇರುತ್ತಾ ಅಂತ ಬಿ ಸಿ ಪಾಟೀಲ್ ಅವ್ರಿಗೆ. ಮಹೇಶ್ ಕುಮಟಳ್ಳಿ, ಮಹೇಶ್ ಕುಮಟಳ್ಳಿ ಅವರ ಅಥನಿ ಸ್ಪರ್ಧೆಗಾಗಿ ರಮೇಶ್ ಜಾರಕಿಹೊಳಿ ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಿದ್ದಾರೆ. ಇವ್ರಿಗೆ ಗೆಲ್ಲಬೇಕು ಅನ್ನೋ ಆಸಕ್ತಿ ಇದೆಯೋ ಇಲ್ವೋ ಅದು ಎರಡನೇ ಪ್ರಶ್ನೆ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಇವರ ಗೆಲುವು ಅನಿವಾರ್ಯ. ಆದರೆ ಇವರು ಕೂಡ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದಿರುವಂಥದ್ದು ಬಿ ಜೆ ಪಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಥವಾ ಅನಾನುಕೂಲ ಆಗುತ್ತೆ? ಶ್ರೀಮಂತ್ ಪಾಟೀಲ್ ಕೂಡ ಅಗೇನ್ ಆಪರೇಷನ್. ಶ್ರೀಮಂತ್ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿದ್ದರು. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ದರೂ ಕೂಡ ನಿರಾಸೆಯನ್ನು ನುಂಗಿಕೊಂಡು ಸುಮ್ಮನೆ ಇದ್ದು ಬಿ ಜೆ ಪಿಯಲ್ಲೇ ಮುಂದುವರಿದಿದ್ದಾರೆ. ಯಾವ ರೀತಿ ಸಹಾಯಕ ಆಗುತ್ತೆ ಬಿ ಜೆ ಪಿಗೆ? ರಾಜ್ಯದ ಮೀಸಲಾತಿ ಅನ್ನೋದು ಇತ್ತೀಚಿನ ನಿರ್ಧಾರಗಳ ಪ್ರಭಾವ ಪರಿಣಾಮ ಅಂತ ಹೇಳ್ತಾ ಬಂದ್ವಲ್ಲ, ಈ ಮೀಸಲಾತಿ ಅನ್ನೋ ನಿರ್ಧಾರದ ಪ್ರಭಾವ ಪರಿಣಾಮ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ನಾವು ಕಾಣ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯದ ಒಂದು ಜನಸಂಖ್ಯೆ ಒಂದು ಕಡೆ, ಆದರೆ ಎಸ್ ಸಿ ಒಂದು ಜನಸಂಖ್ಯೆ ಇನ್ನೊಂದು ಕಡೆ. ಈ ಎರಡು ಸಮುದಾಯಗಳ ಉಪಸ್ಥಿತಿ ಸಂಖ್ಯಾಬಲವನ್ನು ಗಮನಿಸಿದಾಗ ಇಲ್ಲಿ ಅದರ ಪ್ರಭಾವ ಅತಿ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಸಿ ನಿಮಗೆ ಗೊತ್ತಿರೋ ಹಾಗೆ 15 ಆಯಿತು, 3 7 ಇದು ಜನಸಂಖ್ಯೆಗೆ ಅನುಗುಣವಾಗಿರುವಂಥದ್ದು. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅಲ್ಲಿಗೆ 6% 50% ಮೇಲೆ ಹೋಗ್ಬಿಟ್ರಲ್ಲ ಅನ್ನೋ ಪ್ರಶ್ನೆಯನ್ನು ತಂದಿದ್ದೆ ಈ ನಿರ್ಧಾರ. ಆದರೆ ಸಮುದಾಯಗಳಿಗೆ ಈ ನಿರ್ಧಾರದ ಸಕಾರಾತ್ಮಕ ಉಪಯೋಗದ ಬಗ್ಗೆ ಇವತ್ತಿನ ಸರ್ಕಾರ ಮಾಹಿತಿಯನ್ನು ತಲುಪಿಸೋದ್ರಲ್ಲಿ ಯಶಸ್ಸನ್ನು ಕಂಡಿದೆಯಾ? ಅದು ಮುಂದಿನ ದಿನಗಳಲ್ಲಿ ಮತದಾನದ ಮೂಲಕ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಮುಂದಾಗಿದೆಯಾ? ಇನ್ನು ಲಿಂಗಾಯತ ಸಮುದಾಯ 3B-2D ಮಾಡಿ 7% ಕೊಟ್ಟಿರುವಂಥದ್ದು. ಆದರೆ 5% ಇದ್ದಿದ್ದು ಅದು ಮೊದಲನೇದಾಗಿ 3B 2D ತರೋದ್ರ ಮೂಲಕ ಆ 2B ರದ್ದತಿಯಲ್ಲಿ 4% ಹೆಚ್ಚುವರಿ ಏನು ಸಿಕ್ಕಿದೆ ಅದರಲ್ಲಿ 2% ಇಲ್ಲಿ ಕೊಡೋದ್ರ ಮೂಲಕ ಶೇಕಡ 7% ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಯಿತು. 5-7 ಹೆಚ್ಚಳ ಮಾಡಿದ್ದು 2%. ಇನ್ನು ಒಳ ಮೀಸಲಾತಿ, ಈ ಬಾರಿ ಬಿಜೆಪಿಯ ನಿರೀಕ್ಷೆಯಂತೆ ಒಳ ಮೀಸಲಾತಿ ತನ್ನ ಒಂದು ಅತಿ ದೊಡ್ಡ ಅಸ್ತ್ರ. ಯಾಕಂದರೆ ದೊಡ್ಡ ದೊಡ್ಡ ಸಮುದಾಯಗಳು ಬೀದಿ ಮೇಲೆ ಇಳಿದು ಪ್ರತಿಭಟನೆ ಮಾಡ್ಬೋದು, ಕಲ್ತೂರಾಟ ಮಾಡ್ಬೋದು, ಆದರೆ ಈ ಸಣ್ಣ ಸಣ್ಣ ಸಮುದಾಯಗಳು ಯಾವುವು ಸಾಮಾಜಿಕ ನ್ಯಾಯದ ನಿಜವಾದ ಪರಿಕಲ್ಪನೆಯ ವ್ಯಾಪ್ತಿಯಿಂದ ಹೊರಗುಳಿದಿದ್ವು, ಅವಕಾಶಗಳಿಂದ ವಂಚಿತರಾಗಿದ್ವು, ಯಾವ ಒಂದು ಸಣ್ಣ ಸಣ್ಣ ಸಮುದಾಯಗಳು ಸಂಖ್ಯಾಬಲ ಇರುವಂತಹ ದೊಡ್ಡ ಸಮುದಾಯಗಳ ತುಳಿತದಲ್ಲಿದ್ವು, ಅವುಗಳಿಗೆ ಸಮುದಾಯವಾರು ಪ್ರಾತಿನಿಧ್ಯ ಮತ್ತು ಅವಕಾಶಗಳು ಕೊಡೋದ್ರ ಮೂಲಕ ಒಳ ಮೀಸಲಾತಿಯನ್ನು ಏನು ತರುವಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ನೀವೇ ಸಂಖ್ಯಾ ಶೇಕಡಾವಾರು ನೋಡ್ತಿದ್ದೀರಿ. ಸದಾಶಿವ ಆಯೋಗದ ಕಮಿಷನ್ನಲ್ಲಿ ಕೊಟ್ಟಿದ್ದು 6531. ಅದಕ್ಕೆ ಈಗ ಹೆಚ್ಚಳದ ಒಂದು ಏನು ಪ್ರಮಾಣ ಇತ್ತು ಅದನ್ನು ಸೇರಿಸೋದ್ರ ಮೂಲಕ 6, 5.5, 4.5 ಮತ್ತು 1. ಆ 2%ನ 1.5% 3% ಎಲ್ಲಿತ್ತು ಅಲ್ಲಿಗೆ 1.5% ಆ್ಯಡ್ ಮಾಡೋದ್ರ ಮೂಲಕ ಬೋವಿ ಲಂಬಾಣಿ ಸಮುದಾಯಕ್ಕೆ ಹೆಚ್ಚಳ ಮಾಡಿರುವಂಥದ್ದು. 3% ಇರೋದನ್ನು 4.5% ಪ್ಲಸ್ ಇನ್ನೊಂದು 0.5% ಏನಿತ್ತು ಅದನ್ನು 5%ಗೆ ಸೇರಿಸಿ 5.5% ಮಾಡಿ ಎಸ್ ಸಿ
ರೈಟ್ ಹ್ಯಾಂಡ್ ಬಲಗೈ ಹೊಲೆಯ ಸಮುದಾಯಕ್ಕೆ ಅದರ ಅನುಕೂಲವನ್ನ ಮಾಡಿಕೊಟ್ಟಿರುವಂತದ್ದು. ಮುಂದೆ ಈ ಅನುದಾನ ಅನುಕೂಲದ ಮೂಲಕ ಪಕ್ಷ ಮತ್ತೆ ಸರ್ಕಾರ ಯಾವ ರೀತಿಯ ಒಂದು ಪ್ರಾಮುಖ್ಯತೆ ಈ ಪ್ರದೇಶಕ್ಕೆ ಕೊಟ್ಟಿದೆ ಅಂತ ತಿಳ್ಕೊಬಹುದಾಗಿದೆ. ಅದು ಬಜೆಟ್ನಲ್ಲಿ ವಿಶೇಷವಾಗಿ ನಮಗೆ ಕಾಣ್ತದೆ. ನಾವು ನೋಡ್ತಾ ಹೋಗೋದಾದ್ರೆ ಈ ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ KKRDB ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಇದಕ್ಕೆ ಅಂತ 5,000 crore ಕೊಟ್ಟು ನಾವು ನ್ಯೂಸ್ 18 ಎಲೆಕ್ಷನ್ ಟು ದ ಪಾಯಿಂಟ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಮಾಡಿದಾಗ ಒಂದು ವಿಸ್ತೃತವಾದ ಚರ್ಚೆನೆ ನಡೀತು. KKRDBಯ ಪಾತ್ರ ಏನು? ಸೀದಾ 5,000 crore ಕೊಟ್ಬಿಟ್ರೆ ಸಾಕ? ಜಿಲ್ಲೆ ಜಿಲ್ಲೆಗೂ ನಿರ್ದಿಷ್ಟವಾದಂತಹ ಅನುದಾನ ಆಗ್ಬೇಕಾ? KKRDBಗೆ ಯಾರು ಮುಖ್ಯಸ್ಥಿಗೆಯನ್ನ ವಹಿಸ್ತಾರೆ ಅವ್ರಿಗೆ ಒಂದು ಸಚಿವ ದರ್ಜೆಯನ್ನ ಕೊಡ್ಬೇಕಾ ಅಥವಾ ಒಬ್ಬರ ಸಚಿವರನ್ನೇ ಮಾಡ್ಬೇಕಾ? ಸೆಪರೇಟ್ ಆಗಿ ಕಲ್ಯಾಣ ಕರ್ನಾಟಕಕ್ಕಾಗಿ ಅಂತಾನೂ ಒಂದು ಸಚಿವಾಲಯ ಮಾಡ್ಬೇಕಾ? 16 ರೀತಿಯ ಪ್ರಶ್ನೆಗಳು ಬಂದವು. 5,000 crore ಕೊಟ್ಟಿರೋದೇನೋ ನಿಜ, ಆದರೆ ಅದರ ಉಪಯೋಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕಲಬುರಗಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ. 52,000 crore ಬಂಜಾರ ಕುಟುಂಬಗಳಿಗೆ ಹಕ್ಕುಪತ್ರದ ವಿತರಣೆ. ನಮಗೀಗಲೂ ನೆನಪಿದೆ, ಯಾದಗಿರಿನಲ್ಲಿ ಪ್ರಧಾನಿ ಮೋದಿ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅದರ ಬೆನ್ನಲ್ಲೇನೆ ಶುರುವಾದಂಥ 16 ರೀತಿಯ ಬೆಳವಣಿಗೆಗಳು. ನೆಕ್ಸ್ಟ್, ಇದೇ ರೀತಿ ಕಿತ್ತೂರಿಗೆ ಸಿಕ್ಕಂತ ಅನುದಾನ ಅನುಕೂಲ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ 50 crore ಪಾರಂಪರಿಕ ಸ್ಥಳಗಳ ಅಭಿವೃದ್ಧಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಅದಕ್ಕೆ 134 crore ಮೂಲಭೂತ ಸೌಕರ್ಯ. ಕಳಸಾ ಬಂಡೂರಿ ತಿರುವು ಯೋಜನೆ ಅದಕ್ಕಾಗಿ 1,000 crore. ಕಳಸಾ ಬಂಡೂರಿ ಮಹದಾಯಿ ಈ ಬಾರಿ ಅತಿ ದೊಡ್ಡ ವಿಷಯವಾಗಿ ಹೊರಹೊಮ್ಮಿದೆ. ಕಿತ್ತೂರು ಕರ್ನಾಟಕದಲ್ಲಿ ಅನುಮೋದನೆ ಏನೋ ಸಿಕ್ಬಿಡ್ತು, ಅದರಲ್ಲೂ ಇವತ್ತಿಗೂ ತಾಂತ್ರಿಕಾಂಶಗಳು ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಒಳಗೂಡಿದಂಥ ಒಂದು ನಿರ್ಧಾರ ಇದಾಗಿದೆ ಅನ್ನೋ ಸಂಶಯ ವ್ಯಕ್ತಪಡಿಸಿದಂಥ ರೈತ ಸಮುದಾಯಕ್ಕೆ BJP ಸರ್ಕಾರ ಯಾವ ರೀತಿಯ ಒಂದು ಕ್ಲಾರಿಫಿಕೇಶನ್ ಕೊಡೋದ್ರ ಮೂಲಕ ಅವರಲ್ಲಿ ವಿಶ್ವಾಸವನ್ನು ಮೂಡಿಸುತ್ತೆ ಅಂತ ನಾವು ಇನ್ನೂ ಕಾದು ನೋಡಬೇಕಿದೆ. ಧಾರವಾಡಕ್ಕೆ IIT ಕೊಟ್ಟಿದ್ದಾಯಿತು, ಇನ್ನು 52 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾಯಿತು. ಅದನ್ನು ನಾವು ಇಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ಬೋದಾಗಿದೆ. ಇದರ ಮೂಲಕ ಪ್ರಾಮುಖ್ಯತೆ ಪ್ರಾಧಾನ್ಯತೆ ಯಾವ ಪಕ್ಷ ಯಾವ ಪ್ರದೇಶಕ್ಕೆ ಹೇಗೆ ಕೊಟ್ಟಿದೆ ಅಂತ. ಇನ್ಫ್ಯಾಕ್ಟ್ ಇಷ್ಟೆಲ್ಲ ನಾನು ಹೇಳಿದ್ದು ಏನಕ್ಕೆ ಅಂದರೆ, ಪ್ರಭಾವ ಪಾತ್ರ ಅಂತ ನಾವು ಮಾತನಾಡ್ತೀವಿ ಅಂದರೆ ಈ ಡೀಟೇಲ್ಗಳು ಇಲ್ಲದೇ ನಾವು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬಾರಿ ಕರ್ನಾಟಕ ಅನ್ನೋದೇ ಒಂದು ಕೇ ಫ್ಯಾಕ್ಟರ್. ಆದರೆ ಕರ್ನಾಟಕದ ಒಳಗಿನ ಈ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಆ ಕೇ ಫ್ಯಾಕ್ಟರ್ಗೆ ತಮ್ಮದೇ ಆದ ವಿಶೇಷ ಆಯಾಮಗಳನ್ನು ಜೋಡಣೆ ಮಾಡುವಂಥ ಇನ್ನೆರಡು ಕೆಗಳಾಗಿದ್ದಾವೆ. ಈ ಕೇ ಫ್ಯಾಕ್ಟರ್ ಅನ್ನೋ ವಿಷಯದ ಚರ್ಚೆಯನ್ನು ನಾವು ಮುಂದುವರಿಸ್ತೀವಿ ನನ್ನ ಎಲ್ಲ ವಿಶೇಷ ಅತಿಥಿಗಳ ಜೊತೆ.